ಸ್ವಾಗತ, ನಾನು ಶ್ರುತಿ ಪಾಟೀಲ್. ವಾರದ ಕತೆ ಕಿಚ್ಚನ ಜೊತೆ. ಎಸ್, ವೀಕೆಂಡ್ ಬಂತು ಅಂದ್ರೆ ಸಾಕು, ಬಿಗ್ ಬಾಸ್ ನೋಡೋಕೆ ಏನೋ ಒಂಥರ ಥ್ರಿಲ್. ಅದರಲ್ಲೂ ಸುದೀಪ್ ಅವರ ಕಾಸ್ಟ್ಯೂಮ್, ಲುಕ್, ಸ್ಟೈಲ್ ಎಲ್ಲವೂ ನೋಡೋಕೆ ಸಖತ್ ಖುಷಿ ಕೊಡುತ್ತೆ. ಆದ್ರೆ ನಿನ್ನೆ ವೀಕೆಂಡ್ ಸಂಡೇ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಮಾತನಾಡಿದ್ದು ತುಂಬಾನೇ ಕಮ್ಮಿ. ಅದು ಯಾಕೆ ಅಂತೀರಾ, ಹೇಳ್ತೀವಿ ಕೇಳಿ. ಈ ವೀಕೆಂಡ್ ಎಪಿಸೋಡ್ ನಲ್ಲಿ ಸುದೀಪ್ ಅವರನ್ನ ಬಿಟ್ಟು ಎಲಿಮಿನೇಟ್ ಆದ ಸಂಜನಾ ಮತ್ತು ಅವರ ತಾಯಿ ಹೆಚ್ಚಾಗಿ ಮಾತನಾಡಿದ್ರು. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಸಂಜನಾಗೆ ಕಿಚ್ಚ ಸುದೀಪ್ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಆಗ ಸಂಜನಾ ಬದಲು ಅವರ ತಾಯಿ ಸುದೀಪ್ ಅವರ ಪ್ರಶ್ನೆಗೆ ಉತ್ತರ ಕೊಡೋಕೆ ಶುರು ಮಾಡಿಕೊಂಡ್ರು. ನಾರ್ಮಲ್ ಆಗಿ ನೀವು ಮಾರ್ನಿಂಗ್ ಎಷ್ಟು ಗಂಟೆಗೆ ಹೇಳ್ತೀರಾ ಅಂತ ಸುದೀಪ್ ಸಂಜನಾ ಅವರನ್ನ ಕೇಳಿದ್ದೆ ತಡ. ಅದಕ್ಕೆ ಸಂಜನಾ ಬದಲು ಅವರ ತಾಯಿ ಮಾತನಾಡಿ ಯೋಚಿಸಿ ಉತ್ತರ ಕೊಡುವಂತೆ ಹೇಳಿದ್ರು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ನ 4 ಸ್ಪರ್ಧಿಗಳು ತುಂಬಾ ಚೀಪ್ ಆಗಿ ನಡೆದುಕೊಂಡ್ರು. ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆಯೂ ಕಮೆಂಟ್ ಮಾಡಿದ್ರು ಸಂಜನಾ ಅವರ ತಾಯಿ. ಅಷ್ಟೇ ಅಲ್ಲದೆ ಎಸಿ ವಿಚಾರ ಕುರಿತು ಕಮೆಂಟ್ ಮಾಡಿದ್ದ ಸಂಜನಾಳ ತಾಯಿ, ನಮ್ಗೆ ಇಲ್ಲಿಯ ಎಸಿ ಗಾಳಿಯನ್ನ ತಡೆಯೋಕಾಗ್ತಿಲ್ಲ, ಅವಳು ಹೇಗೆ ನಿಂತಿದ್ದಾಳೆ ಎಂದು ಹೇಳಿದ್ರು. ಅದಕ್ಕೆ ಸುದೀಪ್ ಅವರು ತಮ್ಮ ಜಾಕೆಟ್ ಸಂಜನಾಗೆ ಕೊಡೋಕೆ ತಯಾರಾದ್ರು. ಹೀಗೆ ಹಲವಾರು ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಮತ್ತು ಸಂಜನಾ ಮಾತುಕತೆಯಲ್ಲಿ ಮಧ್ಯೆ ಪ್ರವೇಶಿಸಿದ್ದ ಸಂಜನಾ ಅವರ ತಾಯಿಯಿಂದ ಸುದೀಪ್ ಸಿಕ್ಕಾಪಟ್ಟೆ ಸುಸ್ತಾ ಹೋದ್ರು. ಸೊ ಬಿಗ್ ಬಾಸ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಗಾಸಿಪ್ ಸುದ್ದಿಗಳನ್ನ ತಿಳ್ಕೊಳ್ಳೋ ಕುತೂಹಲ ನಿಮ್ಮಲ್ಲಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.